ಪುಟ್ಟ ಹಸಿರು ಪ್ರಪಂಚ. ನಮ್ಮನೆಯ ಕಿಟಕಿಯಿಂದ ಇಣುಕಿದಾಗ ಕಾಣುವ ಮುಂಜಾನೆಯ ಮಂಜು. ಹಸಿರಿನ ಮಧ್ಯೆ ಕಳೆವ ಕ್ಷಣ ಯಾವತ್ತೂ ನನಗೆ ಏನೋ ಒಂದು ಧ್ಯಾನದ ಅನುಭವ ಕೊಡುತ್ತೆ. ಶನಿವಾರ ಭಾನುವಾರ ಆಫೀಸ್ ಕೆಲಸದ ಒತ್ತಡ ಇಲ್ಲದೆ ಹಿತ್ತಲ ಕೆಲಸದಲ್ಲಿ ನಾನು ತೊಡಗಿರೋ ಒಂದು ದೃಶ್ಯ. ಬಟರ್ನಟ್ ಸ್ಕ್ವಾಶ್ ಅಂದರೆ ಒಂದು ಜಾತಿಯ ಚೀನಿಕಾಯಿ, ಪಂಪ್ಕಿನ್ ಅಂದ್ರೂ ತಪ್ಪಲ್ಲ. ಕಾಯಿ ಸಣ್ಣದಿದ್ದಾಗಲೇ ಬಿಸಿಲಿಗೆ ಒಣಗಿ ಕಪ್ಪಾಗಿ ಬೀಳ್ತಾ ಇತ್ತು. ಅದಕ್ಕೆ ಎಲೆಗಳನ್ನು ಇಟ್ಟು ಸ್ವಲ್ಪ ತಂಪಾಗಿರಿಸಲು ಪ್ರಯತ್ನಿಸ್ತಾ ಇದ್ದೆ. ಪುಟ್ಟ ಮಕ್ಕಳನ್ನು ನೋಡಿದ ಹಾಗೆ ಈ ಪಂಪ್ಕಿನ್ ಕೂಡ ಬೆಳೆಯೋದನ್ನು ನೋಡೋದೇ ಒಂದು ಖುಷಿ. They are so healthy. Mommy, there's tomato. Eshtidu? Undo idana 3 4 5. Ideya? Ideya? Areya? Afu. Insectu eshtu large idu and smell nodu. Nodu. Like it da? Like ಇದು ಸಾಂಬ್ರಾಣಿ ನನಗೆ ಸ್ಮೆಲ್ ಬಂತು. ಸಾಂಬ್ರಾಣಿ ಹಂಗೆ ಸ್ಮೆಲ್ ಆತಾ? ಖುಷಿ ಆತಾ? ಸಾಂಬ್ರಾಣಿ ಇದೆ ಮನೆ ಮೇಲೆ ಇದು ಸೇಪಸ್ ಮಿಲ್ಲ. ಹಾ ನನಗೆ ಒಂದು ಮೀಸೆ ಬಂತು. ಮೀಸೆ ಬಂತಾ? ಓಜಸ್ಸಿಗೆ ದಿನ ಗಿಡಗಳಿಗೆ ನೀರು ಹಾಕೋದಂದ್ರೆ ತುಂಬಾ ಇಷ್ಟ. ಆದರೆ ಒಂದು ಗಿಡಕ್ಕೆ ಎಷ್ಟು ಹೊತ್ತು ನೀರು ಹಾಕಬೇಕು ಅಂತ ಹೇಗೆ ಅವನಿಗೆ ಹೇಳೋದು? ಅದಕ್ಕೋಸ್ಕರ ಪ್ರತಿಯೊಂದು ಗಿಡಕ್ಕೂ 10 ಎಣಿಸಬೇಕು ಅಂತ ಒಂದು ಕಂಡೀಷನ್. Thank you, Jess. Inside this? Look at this. Oh. Mella maga. Ee gentle atta. It's steel. It's steel alla, idu glass. ಮುಂದಿನ ವರ್ಷಕ್ಕೆ ಬೀಜವನ್ನು ತೆಗೆದಿಟ್ಕೊಳ್ಳೋಣ ಅಂತ ಇದ್ದೆ. ಆದರೆ ಆಶ್ಚರ್ಯ ಅಂದರೆ ಒಂದೇ ಒಂದು ಬೀಜನೇ ಇರಲಿಲ್ಲ. ತೋಟದಿಂದ ಪಾತ್ರೆಗೆ. ರುಚಿಯಾದ ಬಟರ್ನಟ್ ಸ್ಕ್ವಾಶ್ ಊಟ ಅಂತೂ ಮಾಡಿದ್ವಿ. ಭಾನುವಾರ ಚೆನ್ನಾಗಿ ನಿದ್ದೇನೂ ಮಾಡಿದ್ವಿ. ಆದರೆ ಕೆಳಗಡೆ ಬಂದಾಗ ಒಂದು ಅವಾಂತರನೇ ಆಗಿತ್ತು. ಏನು ಗೊತ್ತಾ? ಬ್ಯಾಕ್ಯಾರ್ಡಲ್ಲಿ ಪುಟ್ಟ ನೀರನ್ನು ಆಫ್ ಮಾಡೋದನ್ನೇ ಮರ್ತು ಹೋಗಿದ್ದ. ನಮಗೊಂದು ಸ್ವಿಮ್ಮಿಂಗ್ ಪೂಲ್ ರೆಡಿಯಾಗಿತ್ತು. ಪರಾಟವಾ? ಹೇಗಾಯ್ತು ಟೇಸ್ಟ್? ಈಗ ಬೇಸಿಗೆ ಮುಗಿದು ಚಳಿಗಾಲ ಬಂತು. ಹಳೆ ವಿಡಿಯೋಗಳನ್ನು ಮತ್ತೆ ನೋಡಿ ಖುಷಿ ಪಡೋದೇ ನಮ್ಮ ಕೆಲಸ.